ನಿನ್ನೆ ಮಧ್ಯರಾತ್ರಿಯಿಂದ ಸುರಕ್ಷತಾ ವಲಯಗಳಲ್ಲಿ ಲಾಕ್ಡೌನ್ ನಿಯಮಗಳನ್ನು ಸಡಿಲೀಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ರಾಜ್ಯದಲ್ಲಿ ಭಾಗಶಃ ಸಡಿಲಿಕೆ ಜಾರಿಗೆ ಬಂದಿದ್ದು ಅಗತ್ಯವಾದ ಕ್ಷೇತ್ರಗಳು ಸೀಮಿತ ಸಿಬ್ಬಂದಿ ಬಳಸಿ ಕಾರ್ಯನಿರ್ವಹಿಸಬಹುದಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಈ ಕುರಿತು ಟ್ವಿಟರ್ನಲ್ಲಿ ಮಾಹಿತಿ ನೀಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಡಿಲಿಕೆ ಸುರಕ್ಷತಾ ವಲಯಗಳಿಗೆ ಮಾತ್ರ ಸೀಮಿತವಾಗಿದ್ದು ಕಂಟೈನ್ಮೆಂಟ್ ವಲಯಗಳಲ್ಲಿ ನಿಯಮಗಳು ಯಥಾಸ್ಥಿತಿ ಮುಂದುವರಿಯಲಿವೆ ಎಂದು ತಿಳಿಸಿದ್ದಾರೆ ಲಾಕ್ಡೌನ್ ಮಾರ್ಗಸೂಚಿ ಮಾರ್ಪಡಿಸಿ ಸರ್ಕಾರ ಲಭ್ಯವಿರುವ ಸೇವೆ ಹಾಗೂ ನಿರ್ಬಂಧ ಮುಂದುವರಿಯಲಿರುವ ವಲಯಗಳ ಕುರಿತು ವಿವರ ನೀಡಿದೆ ವಿಮಾನ ಸೇವೆ ಪ್ರಯಾಣಿಕ ರೈಲು ಬಸ್ ಸೇವೆ ಮೆಟ್ರೋ ರೈಲು ಎಂದಿನಂತೆ ಸ್ಥಗಿತಗೊಂಡಿರುತ್ತವೆ ಅಂತರ ಹಾಗೂ ಅಂತರ್ ಜಿಲ್ಲಾ ಪ್ರಯಾಣಕ್ಕೂ ನಿಷೇಧ ಮುಂದುವರಿಯುತ್ತದೆ ಯಾವುದೇ ರೀತಿಯ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವಂತಿಲ್ಲ ಸಿನಿಮಾ ಹಾಲ್ ಶಾಪಿಂಗ್ ಮಾಲ್ ಜಿಮ್ ಸ್ವಿಮ್ಮಿಂಗ್ ಪೂಲ್ ಕ್ರೀಡಾ ಸಂಕೀರ್ಣ ಬಾರ್ ಉದ್ಯಾನವನ ಸಭಾಂಗಣಗಳನ್ನು ತೆರೆಯುವಂತಿಲ್ಲ ಎಲ್ಲ ಧಾರ್ಮಿಕ ಸಾಮಾಜಿಕ ಕ್ರೀಡಾ ಚಟುವಟಿಕೆಗಳು ನಿಷೇಧ ಬ್ಯಾಂಕ್ ಶಾಖೆಗಳು ಸಾಮಾನ್ಯ ಕೆಲಸದ ಅವಧಿಯಲ್ಲಿ ಕಾರ್ಯನಿರ್ವಹಿಸಬಹುದಾಗಿದೆ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮ ಡಿಟಿಎಚ್ ಸೇವೆಗಳಿಗೆ ಅವಕಾಶ ನೀಡಲಾಗಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರದ ಮಾನ್ಯತೆಯ ಸಾಮಾನ್ಯ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸಬಹುದಾಗಿದೆ ಮಾಸ್ಕ್ ಮತ್ತು ವೈಯಕ್ತಿಕ ಅಂತರವನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂಬ ಷರತ್ತುಗಳ ಮೇಲೆ ನರೇಗಾ ಯೋಜನೆಯಡಿ ಕೆಲಸಗಳನ್ನು ಆರಂಭಿಸಬಹುದಾಗಿದೆ ಮೆಟ್ರೋ ಕಾಮಗಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನು ಷರತ್ತಿಗೆ ಒಳಪಟ್ಟು ಕೈಗೊಳ್ಳಬಹುದಾಗಿದೆ ಮೀನುಗಾರಿಕಾ ವಲಯದಲ್ಲಿ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಪಾಸ್ ಹೊಂದಿರುವ ವ್ಯಕ್ತಿಗಳು ಕೆಲಸದ ಸ್ಥಳಗಳಿಗೆ ಹೋಗಿ ಬರಲು ಅವಕಾಶ ಮಾಡಿಕೊಡಲಾಗಿದೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಪ್ಯಾಕೇಜಿಂಗ್ ಸಾಗಾಣಿಕೆ ಹಾಗೂ ಮಾರಾಟಕ್ಕೆ ಅನುವು ಮಾಡಿಕೊಡಲಾಗಿದೆ ಕೋಳಿ ಫಾರಂಗಳು ಸೇರಿದಂತೆ ಇತರೆ ಸಾಗಾಣಿಕಾ ಕೇಂದ್ರಗಳು ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ ಪಶು ಆಸ್ಪತ್ರೆಗಳು ಲ್ಯಾಬ್ ಹಾಲಿನ ಡೇರಿ ರಸಗೊಬ್ಬರದ ಅಂಗಡಿ ಕೃಷಿ ಮಳಿಗೆಗಳು ರಿಯಲ್ ಎಸ್ಟೇಟ್ ಕಂಪನಿ ಸಿಮೆಂಟ್ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಸಿ ನಿಯಮಿತ ಸಿಬ್ಬಂದಿ ಬಳಸಿ ಕಾರ್ಯನಿರ್ವಹಿಸಬಹುದಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ ಹಾಟ್ಸ್ಪಾಟ್ ಹಾಗೂ ಸೋಂಕು ಬಾಧಿತ ಪ್ರದೇಶಗಳಲ್ಲಿ ಕೇಂದ್ರ ಗೃಹ ಇಲಾಖೆ ಏಪ್ರಿಲ್ ಹದಿನಾಲ್ಕರಂದು ಮೇ ಮೂರರವರೆಗೂ ಹೊರಡಿಸಿರುವ ಲಾಕ್ಡೌನ್ ನಿಷೇಧಾಜ್ಞೆ ಮುಂದುವರಿಯಲಿದೆ